नमस्कार स्नेहितरे, वेलकम बैक। स्नेहितरे, जुलाई तिंगळ मासपत्रिके स्पर्धा अरिवु हागू केर मैगजीन रिलीज माडलागिदे। नम्म कन्नड एडिशन स्पर्धा अरिवु एंड इंग्लिश एडिशन केर मैगजीन, केर अंद्रे कॉम्पिटिटिव अवेयरनेस एंड रिव्यू मैगजीन रिलीज माडलागिदे। आदष्टु बेग निम्म हत्तिरद बुक शॉप्स अल्लि होगि कोंडुकोबहुदु। एंड अदर जोतेगे तमगे गोत्तिरो हागे प्रति तिंगळु एनादरू ओंदु होस होस फीचर अन्नु नम्म मैगजीन मुखांतर नावु निमगे तलुपिसुत्ता इद्दीवि। ಅದಕ್ಕೆ ಜುಲೈ ತಿಂಗಳು ಏನು ಬರ್ತೇನಲ್ಲ, ಈ ತಿಂಗಳು ಹಲವಾರು ಪ್ರಮುಖ ಫೀಚರ್ಸ್ ಅನ್ನು ಅಥವಾ ಯುನೀಕ್ ಸ್ಪೆಷಾಲಿಟೀಸ್ ಅನ್ನು ಆಡ್ ಮಾಡಿದೀವಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ। ಬಟ್ ಅದಕ್ಕಿಂತ ಮುಂಚೆ ತಮಗೆ ಗೊತ್ತಿರೋ ಹಾಗೆ ಅದ್ಭುತ ಆರ್ಟಿಕಲ್ಸ್ ಅನ್ನು ಸುಮಾರು 3 ಹಂತಗಳಲ್ಲಿ ಕರೆಕ್ಷನ್ ಮಾಡಿ, ವ್ಯಾಲ್ಯೂಯೇಷನ್ ಮಾಡಿ ಹಲವಾರು ಕ್ಯಾಟಗರೀಸ್ ಅಡಿಯಲ್ಲಿ, ಸುದ್ದಿಯಲ್ಲಿರುವ ಸ್ಥಳ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪರಿಸರ ವಿಜ್ಞಾನ ಆಗಿರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅವಾರ್ಡ್ಸು, ಅಪಾಯಿಂಟ್ಮೆಂಟ್ಸು ಅಥವಾ ಕರ್ನಾಟಕ ಕರೆಂಟ್ ಅಫೇರ್ಸು, ಈ ತರ ಹಲವಾರು ಕ್ಯಾಟಗರೀಸ್ ಅಲ್ಲಿ ನಾವು ಆರ್ಟಿಕಲ್ಸ್ ಅನ್ನ ರಿಲೀಸ್ ಮಾಡ್ಕೊಂಡು ಬಂದಿದ್ದೀವಿ, ರೈಟ್। ಈ ಒಂದು ಆರ್ಟಿಕಲ್ ಅನ್ನ ಅಥವಾ ಈ ಒಂದು ಮ್ಯಾಗಜಿನ್ ಅನ್ನ ಸುಮಾರು 15 ತಂಡದ ಸದಸ್ಯ ಪ್ರಿಪೇರ್ ಮಾಡುತ್ತೆ। ಇದರಲ್ಲಿ ಹಲವಾರು ಜನ ಕೆಪಿಎಸ್ಸಿ ಮತ್ತು ಯುಪಿಎಸ್ಸಿ ಎಕ್ಸಾಮ್ ಕ್ಲಿಯರ್ ಮಾಡಿರುವಂತಹ ಅಭ್ಯರ್ಥಿಗಳು ಕೂಡ ಇರ್ತಾರೆ, ಅವರ ಮಾರ್ಗದರ್ಶನ ವಿತ್ ದೇರ್ ಇನ್ವಾಲ್ವ್ಮೆಂಟ್ ಈ ಒಂದು ಮ್ಯಾಗಜಿನ್ ತಯಾರಾಗುತ್ತೆ। ಓಕೆ, ಬಟ್ ಈ ತಿಂಗಳಿಂದ 4 ಮ್ಯಾಗಜಿನ್ ಬರ್ತಾ ಇದೆ। ಯುಪಿಎಸ್ಸಿಗೆ ಸೆಪರೇಟ್ ಮ್ಯಾಗಜಿನ್, ಕೆಪಿಎಸ್ಸಿಗೆ ಕನ್ನಡ ಇಂಗ್ಲಿಷ್ ಸಪರೇಟ್ ಇರುತ್ತೆ, ಅಂಡ್ ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಸಪರೇಟ್ ಆಗಿ ಒಂದು ಮ್ಯಾಗಜಿನ್ ಬರ್ತಾ ಹೋಗುತ್ತೆ। ಇದರ ಉದ್ದೇಶ ಇಷ್ಟೇ, ಗ್ರೂಪ್ ಸಿ ಗಂತ ಡೆಡಿಕೇಟೆಡ್ ಆಗಿ ಪ್ರಿಪೇರ್ ಆಗ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಆಗಬಾರದು ಅಂತ ಹೇಳ್ಬಿಟ್ಟು ಅವರಿಗೋಸ್ಕರ ಸಪರೇಟ್ ಆಗಿ ಒಂದು ಮ್ಯಾಗಜಿನ್ ಅನ್ನ ಲಾಂಚ್ ಮಾಡಿದ್ವಿ। ಸೊ ಗ್ರೂಪ್ ಸಿಗೆ ಡೆಡಿಕೇಟೆಡ್ ಆಗಿ ಗೊತ್ತಿರುವಂತಹ ಆಸ್ಪಿರೆಂಟ್ಸ್ ಆ ಮ್ಯಾಗಜಿನ್ ಅನ್ನ ಕೊಂಡ್ಕೋಬಹುದು। ಅದರ ಯುನಿಕ್ ಫೀಚರ್ಸ್ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಈ ತಿಂಗಳಿಂದ ನೆಕ್ಸ್ಟ್ 4-5 ಮಂತ್ಸ್ ಎವ್ರಿ ಮಂತ್ ನಾವೇನ್ ಕೊಡ್ತೀವಿ, ಒಂದು ಓದಿನ ವೇಳಾಪಟ್ಟಿನ ಕೊಡ್ತೀವಿ। ಇದನ್ನ ಸುಮಾರು 10 ಜನರ ಆಫೀಸರ್ಸ್ ತಂಡ ತಯಾರು ಮಾಡಿರುತ್ತೆ, ಗ್ರೂಪ್ ಸಿ ಆಗಿರ್ಬೋದು, ಆಮೇಲೆ ಕೆಪಿಎಸ್ಸಿ ಆಗಿರ್ಬೋದು, ಯುಪಿಎಸ್ಸಿ ಆಗಿರ್ಬೋದು। ಈ ರೀತಿ ಪರೀಕ್ಷೆಗಳನ್ನ ಕ್ಲಿಯರ್ ಮಾಡಿರುವಂತಹ ಆಫೀಸರ್ಸ್ ಏನ್ ಮಾಡಿದ್ದಾರೆ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಪ್ರಮುಖವಾಗಿ ಕೇಳಲಾಗುವಂತಹ ವಿಷಯಗಳನ್ನ ಪಟ್ಟಿ ಮಾಡಿಕೊಂಡು ಅದರ ಮುಖಾಂತರ ನಿಮ್ಗೆ ಏನೇನು ಓದ್ಬೇಕು ಅಂತ ಒಂದು ಒಂದು ಓದಿನ ವೇಳಾಪಟ್ಟಿಯನ್ನ ತಯಾರು ಮಾಡಿ ಈ ತಿಂಗಳಿಂದ ಮ್ಯಾಗಜಿನ್ ಜೊತೆಗೆ ಫ್ರೀ ಆಫ್ ಕಾಸ್ಟ್ ಈ ಒಂದು ಪೇಪರ್ ಅನ್ನ ಕೊಡಲಾಗ್ತಾ ಇದೆ। ಇದನ್ನ ಕೊಂಡ್ಕೊಳ್ಳಿ, ನಿಮ್ಮ ರೂಮಲ್ಲಿ ಅಂಟಿಸ್ಕೊಳ್ಳಿ। ಜೊತೆಗೆ ಈ ವೇಳಾಪಟ್ಟಿಯ ಅನುಗುಣವಾಗಿ ಅಥವಾ ಇದರ ಪ್ರಕಾರ ನೀವು ಓದಿದ್ದೆ ಆದಲ್ಲಿ 101% ಗ್ರೂಪ್ ಸಿ ಎಕ್ಸಾಮ್ಸ್ ಆಗಿರುವಂತಹ FD ST ಅಥವಾ ಇನ್ಕ್ಲೂಡಿಂಗ್ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಇದರ ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಯಾವುದೇ ಎಕ್ಸಾಮ್ ಆದರೂ ಪರವಾಗಿಲ್ಲ, ವಿತ್ 101% ಶ್ಯೂರಿಟಿ ಆರ್ ಕ್ಲಾರಿಟಿ ವಿ ಕ್ಯಾನ್ ಸೇ ದಟ್ ನೀವು ಕ್ಲಿಯರ್ ಮಾಡೇ ಮಾಡ್ತೀರ, ಪ್ರೊವೈಡೆಡ್ ಈ ವೇಳಾಪಟ್ಟಿಯನ್ನ ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಫಾಲೋ ಮಾಡಿದ್ದೆ ಆದಲ್ಲಿ ಫ್ರೀ ಆಫ್ ಕಾಸ್ಟ್ ಮ್ಯಾಗಜಿನ್ ಜೊತೆಗೆ ಸಿಗುತ್ತೆ, ತಗೊಳ್ಳಿ, ನಿಮ್ ರೂಮಲ್ಲಿ ಅಂಟಿಸ್ಕೊಳ್ಳಿ, ಇದ್ರ ಪ್ರಕಾರ ಮಾಡ್ಕೊಂಡೋಗಿ। ಏನ್ ಮಾಡ್ತೀವಿ, ಈ ವೇಳಾಪಟ್ಟಿಲಿ ನಾವೇನು ಸಿಲೆಬಸ್ ಕೊಟ್ಟಿರ್ತೀವಿ ಇದ್ರ ಪ್ರಕಾರ ನೆಕ್ಸ್ಟ್ ಮಂತ್ ಒಂದು ಸುಮಾರು 100 ಪ್ರಶ್ನೆಗಳ ಮಾಕ್ ಟೆಸ್ಟ್ ಅನ್ನು ಕೂಡ ಈ ಮ್ಯಾಗಜಿನ್ ಮುಖಾಂತರದಲ್ಲಿ ಕೊಡ್ತೀವಿ। ಅದ್ರ ಜೊತೆಗೆ ಓವರ್ ಮಾರ್ಕ್ ಶೀಟು ಕೂಡ ಇರುತ್ತೆ, ಅದನ್ನ ನೀವು ತಗೊಂಡು ಎಷ್ಟರ ಮಟ್ಟಿಗೆ ನಿಮ್ಮ ತಯಾರಿ ಅದು ಪ್ರಿಪರೇಷನ್ ಆಗಿದೆ ಅಂತ ಸೆಲ್ಫ್ ಕರೆಕ್ಷನ್ ಅಥವಾ ಸೆಲ್ಫ್ ಚೆಕ್ ಮಾಡ್ಕೋಬಹುದು। ಓಕೆ, ಅಂಡ್ ಈ ತಿಂಗಳ ವಿಶೇಷತೆ ಬಗ್ಗೆ ಮಾತನಾಡೋದಾದ್ರೆ, ಮೊದಲನೇದಾಗಿ ಸುದ್ದಿ ಚಿತ್ರಣ ಅಥವಾ ನಿಮೋನಿಕ್ಸ್, ಮೀಮ್ಸ್, ಈ ರೀತಿಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅನ್ನ ಆರ್ಟಿಕಲ್ಸ್ ಅನ್ನ ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ವಿ। ಯಾಕಂದ್ರೆ ರೀಡಿಂಗ್ ಶುಡ್ ಆಲ್ವೇಸ್ ಬಿ ಫನ್, ಫನ್ ಫೀಲ್ಡ್ ಇಲ್ಲದೆ ಇದ್ರೆ ಬೇಜಾರಾಗೋಗ್ಬಿಡುತ್ತೆ, ಅಂಡ್ ಥೌಸಂಡ್ಸ್ ಆಫ್ ಫ್ಯಾಕ್ಟ್ಸ್ ನೆನಪಲ್ಲಿ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ। ಅದಕ್ಕಾಗಿನೇ ಈ ರೀತಿ ಕೆಲವೊಂದು ಶಾರ್ಟ್ ಕಟ್ಸ್ ಅನ್ನ ಅಥವಾ ಟ್ರಿಕ್ಸ್ ಅನ್ನ ಬಳಸ್ಕೊಂಡು ನಮ್ಮ ಓದನ್ನ ಫನ್ ಫೀಲ್ಡ್ ಆಗಿ ಮಾಡಿದಾಗ ಲಾಂಗ್ ಲಾಸ್ಟಿಂಗ್ ಮೆಮರಿಯಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ ಉಳಿಯುತ್ತೆ। ಫಾರ್ ಎಕ್ಸಾಂಪಲ್ ನೋಡ್ಬೋದು, ಈ ರೀತಿ ಒಂದು 20-30 ಕಂಟೆಂಟ್ ನಿಮ್ಗೆ ಈ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಮ್ಯಾಗಜಿನ್ ಅಲ್ಲಿ। ಫಾರ್ ಎಕ್ಸಾಂಪಲ್ ಮೊದಲಿಗೆ ಸಂಕಲ್ಪ ಯೋಜನೆ ಇದೆ, ಸಂಕಲ್ಪ ಯೋಜನೆ ಅಂದ ತಕ್ಷಣ ಸಂಕಲ್ಪ ಯೋಜನೆ ಯಾವಾಗ ಆರಂಭ ಆಯಿತು, ಆ ಯೋಜನೆ ಅಡಿಯಲ್ಲಿ ಪ್ರಮುಖ ಫೀಚರ್ಸ್ ಏನು ಅಥವಾ ಫಂಡಿಂಗ್ ಏನಾದರೂ ಬರುತ್ತಾ, ಇಷ್ಟು ಓದೇ ಓದಿರ್ತೀವಿ। ಬಟ್ ಇದನ್ನ ದಾಟಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಿರುತ್ತೆ, ಇದು ಇದೊಂದು ವರ್ಲ್ಡ್ ಬ್ಯಾಂಕ್ ಫಂಡೆಡ್ ಪ್ರೋಗ್ರಾಮ್, ಅಂದ್ರೆ ವರ್ಲ್ಡ್ ಬ್ಯಾಂಕ್ ಸಹಾಯವನ್ನ ಮಾಡುವಂತಹ ಅಥವಾ ಸಹಾಯದ ಅಡಿಯಲ್ಲಿ ಲಾಂಚ್ ಮಾಡಿರುವಂತಹ ಪ್ರೋಗ್ರಾಮ್ ಇದು। ಹಾಗಾಗಿ ಇದನ್ನ ಬರೀ ನಾವು ಅಕ್ಷರದ ರೂಪದಲ್ಲಿ ಓದಿದಾಗ ನೆನಪಲ್ಲಿರಲ್ಲ, ಅದನ್ನೇ ನಾವು ಈ ರೀತಿ ಚಿತ್ರ ನೋಡ್ಕೊಂಡು, ಫಾರ್ ಎಕ್ಸಾಂಪಲ್ ಇಲ್ಲಿ ಚೇರ್ ಮೇಲೆ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರ ಚೇರ್ ಮೇಲೆ ಅಜಯ್ ಗಂಗಾ ಕೂತ್ಕೊಂಡಿದ್ದಾರೆ, ಅವರೊಂದು ಭರವಸೆನ ಕೊಡ್ತಾ ಇದ್ದಾರೆ, ಇದೇ ರೀತಿ ನಮ್ಮ ಸಪೋರ್ಟ್ ಈ ಸಂಕಲ್ಪ ಯೋಜನೆಗೆ ಸದಾ ಇರುತ್ತೆ ಅಂತ ಹೇಳ್ಬಿಟ್ಟು। ಸೊ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಅಕಸ್ಮಾತ್ ಸಂಕಲ್ಪ ಯೋಜನೆ ಮೇಲೆ ಏನಾದರೂ ಪ್ರಶ್ನೆ ಕೇಳಿದ್ದೆ ಆದಲ್ಲಿ ನೀವು ಈ ಒಂದು ಇಮೇಜ್ ಅನ್ನು ನೆನಪಿಸಿಕೊಂಡ್ರೆ ಮೋರ್ ದನ್ ಸಫಿಷಿಯಂಟ್। ಇಲ್ಲಿ 3 ಅಂಶ ನಿಮ್ ಗಮನಕ್ಕೆ ಬರುತ್ತೆ, ಒಂದು ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರು ಅಜಯ್ ಬಂಗಾ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಯಾವುದಕ್ಕೆ, ಸಂಕಲ್ಪ ಯೋಜನೆಗೆ। ಸೊ ಹಾಗಾಗಿ ಇದನ್ನ ಪಿಕ್ಚರ್ ಮೆಮರಿ ಅಂತ ಕರಿತೀವಿ। ಈ ರೀತಿ ಹಲವಾರು ಆರ್ಟಿಕಲ್ಸ್ ನಿಮ್ಗೆ ಬರ್ತಾ ಹೋಗುತ್ತೆ। ಅದ್ರ ಜೊತೆಗೆ ನೆಕ್ಸ್ಟ್ ಸ್ಲೈಡ್ ನೋಡ್ಬೋದು, ಸಿಐಡಿ ಸರ್ಫಿಂಗ್ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು
ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್, ಅಂತಾರಾಷ್ಟ್ರೀಯ ಸಂಸ್ಥೆ, ಒಕ್ಕೂಟ. ಇದರಲ್ಲಿರುವಂತಹ ಸದಸ್ಯ ರಾಷ್ಟ್ರಗಳನ್ನ ನೀವು ಹೆಸರಲ್ಲೇ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ, ಯಾಕಂದ್ರೆ ಒಂದೇ ಸಂಸ್ಥೆ ಆದ್ರೆ ಅಥವಾ ಒಂದೇ ಒಕ್ಕೂಟ ಆದ್ರೆ ನೆನ್ಪಿಟ್ಕೋಬಹುದು. G20, G7, G77, SCO, ಆಸಿಯಾನ್, ಏಷ್ಯನ್, ಸಾರ್ಕ್, ಎಷ್ಟೊಂದೇ ನೆನ್ಪಿಟ್ಕೋತೀರ, ಕಷ್ಟ ಅಲ್ವಾ? ಸೊ ಹಾಗಾಗಿ ಈ ಕೋಡ್ ವರ್ಡ್ ಮುಖಾಂತರದಲ್ಲಿ CID ಸರ್ಫಿಂಗ್ ಎಂಬ ನಿಮಾನಿಕ್ ಮತ್ತು ಮೀನ್ ಮುಖಾಂತರದಲ್ಲಿ ನೆನಪಿಟ್ಕೊಂಡಾಗ ಆಸಿಯಾನ್ ಅಥವಾ ಆರ್ಕ್ಟಿಕ್ ಕೌನ್ಸಿಲ್ ನಲ್ಲಿ ಎಲ್ಲೇ ಪ್ರಶ್ನೆ ಕೇಳಿ ಇಲ್ ಬಿ ಎಬಲ್ ಟು ಆನ್ಸರ್. ಅದೇ ರೀತಿ ಕೆಲವೊಂದು ಪಿಕ್ಟೋರಿಯಲ್ ಪ್ರೆಸೆಂಟೇಷನ್ ಮುಖಾಂತರದಲ್ಲೂ ಕೂಡ ನಾವು ಆರ್ಟಿಕಲ್ಸ್ ಅನ್ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಕಳೆದ ತಿಂಗಳು ನಡೆದಂತಹ ಎರಡು ಪ್ರಮುಖ ಘಟನೆಗಳು, ಒಂದು ಮಹಾತ್ಮ ಗಾಂಧೀಜಿಯವರ ಜೀವನಕ್ಕೆ ಸಂಬಂಧಪಟ್ಟಂತೆ ಒಂದು ತಿರುವನ್ನು ಕೊಟ್ಟಂತಹ ಸೆಂಟ್ ಪೀಟರ್ ಮ್ಯಾರಿಟ್ಸ್ಬರ್ಗ್ ರೈಲ್ವೆ ಸ್ಟೇಷನ್ ಘಟನೆ, ಅದಕ್ಕೆ 130 ವರ್ಷ ತುಂಬಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಪೀಟರ್ ಮ್ಯಾರಿಟ್ಸ್ಬರ್ಗ್ ರೈಲ್ವೆ ಸ್ಟೇಷನ್ ಪಿಕ್ಚರ್, ಅದರ ಪಕ್ಕದಲ್ಲಿ ಗಾಂಧೀಜಿಯವರ ಈ ಒಂದು ಜೀವನಕ್ಕೆ ತಿರುವು ಕೊಟ್ಟಂತಹ ಘಟನೆ ಬಗ್ಗೆ ಏನೊಂದು ಶಾಸನದಲ್ಲಿ ಕೆತ್ತಿಸಲಾಗಿದೆ ಅಥವಾ ಬರೆಯಲಾಗಿದೆ ಆ ಪಿಕ್ಚರು, ಜೊತೆಗೆ ಮೋದಿ ಇತ್ತೀಚೆಗೆ US ವಿಸಿಟ್ ಮಾಡಿದಾಗ ಅಲ್ಲಿಯ ಪ್ರೆಸಿಡೆಂಟ್ ಜೋ ಬೈಡನ್ ಅವರಿಗೆ ಗಿಫ್ಟ್ ಮಾಡುವಂತಹ ಉಪನಿಷತ್ ಬುಕ್, ಇದನ್ನ ಪಿಕ್ಚರ್ ಅಥವಾ ಪಿಕ್ಟೋಗ್ರಾಫಿಕ್ ಮುಖಾಂತರದಲ್ಲಿ ಕೊಟ್ಟಾಗ ನಿಮಗೆ ಕ್ಲಿಯರ್ ಕಟ್ ಆಗಿ ಒಂದು ಕ್ಲಾರಿಟಿ ಸಿಗುತ್ತೆ, ರೈಟ್? ಇದರ ಜೊತೆಗೆ ಆಸ್ ಯೂಶುವಲ್ ಮೈಂಡ್ ಮ್ಯಾಪ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್, ಕ್ವೆಶನ್ಸ್ ಆನ್ಸರ್ಸ್, ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಆನ್ಸರ್ಸ್ ಕೂಡ ಬರ್ತಾನೆ ಹೋಗುತ್ತೆ. ಜೊತೆಗೆ ಯಾರಿಗೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಸ್ ಅಲ್ಲಿ ಈ ಮ್ಯಾಗ್ಝಿನ್ ಸಿಗ್ತಾ ಇಲ್ವೋ, ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ 9008496009 ಈ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡಬಹುದು, ಅಥವಾ www.spardha.io.in ಈ ವೆಬ್ಸೈಟ್ ಗೆ ಲಾಗಿನ್ ಆದ್ರೆ ಇಲ್ಲಿ ಕೂಡ ನಿಮ್ಮ ಡೀಟೇಲ್ಸ್ ಅನ್ನ ತುಂಬುವುದರ ಮುಖಾಂತರ ನೀವು ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಕೇವಲ 4-5 ದಿನಗಳಲ್ಲಿ ಸ್ಪೀಡ್ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಬಂದು ಈ ಮ್ಯಾಗ್ಝಿನ್ ತಲುಪುತ್ತೆ. ಆಲ್ರೈಟ್, ಸೊ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ಮಂತ್ ವಿತ್ OMR ವಿತ್ ಕ್ವಶನ್ ಪೇಪರ್ ಮತ್ತೆ ಸಿಗ್ತೀವಿ. ಐ ಹೋಪ್ ಎಲ್ಲರೂ ಸಹ ಈ ವೇಳಾಪಟ್ಟಿನ ಫಾಲೋ ಮಾಡ್ತೀರ ಅನ್ಕೋತೀನಿ. ಆಲ್ ದಿ ಬೆಸ್ಟ್.